ಎರಡು ವಿಷಯ ಇದೆ. ಫಸ್ಟ್ ಆಫ್ ಆಲ್ ಅವರು ಟೈಮ್ ಕೊಟ್ಟು ನಮ್ಮನ್ನ ಮೀಟ್ ಮಾಡೋಕ್ಕೆ ಬರೋದೇ ಒಂದು ಪುಣ್ಯ. ಸೆಕೆಂಡು, ನಾನು ಆ್ಯಸ್ ಅನ್ ಆ್ಯಕ್ಟರ್ ಯೋಚನೆ ಮಾಡೋದೇನು ಅಂದರೆ, ವಾಟ್ ಇಫ್ ಎಲ್ಲರೂ ಬರೋದು ನಿಲ್ಲಿಸಿದ್ರೆ ಏನಪ್ಪ ಅನ್ನೋದೊಂದು ಭಯ ಇರುತ್ತೆ. ಸೊ ಪ್ರೀತಿ, ಇಷ್ಟು ಪ್ರೀತಿ ತೋರಿಸ್ಬೇಕಾದ್ರೆ ಜೆನ್ಯೂನಾಗೆ ನಾನು ಐ ಎಂಜಾಯ್ ಇಟ್. ಇವ್ರುಗಳು ಇಷ್ಟು ಪ್ರೀತಿ ತೋರಿಸ್ತಾ ಇರೋದಕ್ಕೇ ಇವತ್ತು ಇಂಡಸ್ಟ್ರಿಯಲ್ಲಿ ನಾನು ಉಳ್ಕೊಂಡಿರೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ನನ್ನ ಮುಖಸ್ಥಿತಿಗೆ ನಾನು ಯಾವತ್ತೂ ಹೇಳಿಲ್ಲ, ನಾನು ಐ ರಿಯಲಿ ಜೆನ್ಯೂನ್ಲಿ ಮೀನ್, ನಿಜವಾಗ್ಲೂ ನನ್ನ ಲೈಫಲ್ಲಿ ವಿ ಐ ಪಿಸ್ ಅಂದರೆ ಅವರೇ. ಧ್ರುವ ಅವ್ರಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಅಂತ ಕೇಳ್ಪಟ್ಟಿದೀವಿ. ಸೊ ಪ್ರತಿ ಬಂದವರನ್ನು ಬರ್ತಾರೆ ಮಕ್ಕಳು ಸ್ವಾಮಿ. ಪೊಗರು ಟೈಮಲ್ಲಿ ಮಕ್ಕಳನ್ನ ನೋಡಿದ್ರೆ ಅಳ್ತಾ ಇದ್ರು. ಈಗ ಕಿಡಿ ಟೈಮಲ್ಲಿ ಒಂಚೂರು ಕೂದಲು ಕಮ್ಮಿ ಇದೀಗ, ಗಡ್ಡ ಕಮ್ಮಿ ಇದೆಯಲ್ಲ, ಒಂಚೂರು ಇವಾಗ ನಗ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಮಕ್ಕಳಂದ್ರೆ ದೇವ್ರ ಸಮಾನ, ಮಕ್ಕಳಂದ್ರೆ ಒಂದು ಪಾಸಿಟಿವಿಟಿ, ಫೇಕ್ ಅಂತೂ ಇರೋದೇ ಇಲ್ಲ. ಸೊ ಮಕ್ಕಳಂದ್ರೆ ತುಂಬಾ ಇಷ್ಟ ನನಗೆ. ಎರಡು ವಿಷಯ ಇದೆ. ಫಸ್ಟ್ ಆಫ್ ಆಲ್ ಅವರು ಟೈಮ್ ಕೊಟ್ಟು ನಮ್ಮನ್ನ ಮೀಟ್ ಮಾಡೋಕ್ಕೆ ಬರೋದೇ ಒಂದು ಪುಣ್ಯ. ಸೆಕೆಂಡು, ನಾನು ಆ್ಯಸ್ ಅನ್ ಆ್ಯಕ್ಟರ್ ಯೋಚನೆ ಮಾಡೋದೇನು ಅಂದರೆ, ವಾಟ್ ಇಫ್ ಎಲ್ಲರೂ ಬರೋದು ನಿಲ್ಲಿಸಿದ್ರೆ ಏನಪ್ಪ ಅನ್ನೋದೊಂದು ಭಯ ಇರುತ್ತೆ. ಸೊ ಪ್ರೀತಿ, ಇಷ್ಟು ಪ್ರೀತಿ ತೋರಿಸ್ಬೇಕಾದ್ರೆ ಜೆನ್ಯೂನಾಗೆ ನಾನು ಐ ಎಂಜಾಯ್ ಇಟ್. ಇವ್ರುಗಳು ಇಷ್ಟು ಪ್ರೀತಿ ತೋರಿಸ್ತಾ ಇರೋದಕ್ಕೇ ಇವತ್ತು ಇಂಡಸ್ಟ್ರಿಯಲ್ಲಿ ನಾನು ಉಳ್ಕೊಂಡಿರೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ನನ್ನ ಮುಖಸ್ಥಿತಿಗೆ ನಾನು ಯಾವತ್ತೂ ಹೇಳಿಲ್ಲ, ನಾನು ಐ ರಿಯಲಿ ಜೆನ್ಯೂನ್ಲಿ ಮೀನ್, ನಿಜವಾಗ್ಲೂ ನನ್ನ ಲೈಫಲ್ಲಿ ವಿ ಐ ಪಿಸ್ ಅಂದರೆ ಅವರೇ. ಧ್ರುವ ಅವ್ರಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಅಂತ ಕೇಳ್ಪಟ್ಟಿದೀವಿ. ಸೊ ಪ್ರತಿ ಬಂದವರನ್ನು ಬರ್ತಾರೆ ಮಕ್ಕಳು ಸ್ವಾಮಿ. ಪೊಗರು ಟೈಮಲ್ಲಿ ಮಕ್ಕಳನ್ನ ನೋಡಿದ್ರೆ ಅಳ್ತಾ ಇದ್ರು. ಈಗ ಕಿಡಿ ಟೈಮಲ್ಲಿ ಒಂಚೂರು ಕೂದಲು ಕಮ್ಮಿ ಇದೀಗ, ಗಡ್ಡ ಕಮ್ಮಿ ಇದೆಯಲ್ಲ, ಒಂಚೂರು ಇವಾಗ ನಗ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಮಕ್ಕಳಂದ್ರೆ ದೇವ್ರ ಸಮಾನ, ಮಕ್ಕಳಂದ್ರೆ ಒಂದು ಪಾಸಿಟಿವಿಟಿ, ಫೇಕ್ ಅಂತೂ ಇರೋದೇ ಇಲ್ಲ. ಸೊ ಮಕ್ಕಳಂದ್ರೆ ತುಂಬಾ ಇಷ್ಟ ನನಗೆ.